ಯಾರು ಕ್ಷತ್ರಿಯರು ಅನ್ನೋದನ್ನ ವಿದ್ವಾನ್ ಡಾಕ್ಟರ್ ಪಾವಗಡ ಪ್ರಕಾಶ್ ಅವರಿಂದ ಕೇಳಿತಾಯಿತು. ಈಗ ಕ್ಷತ್ರಿಯರ ಜವಾಬ್ದಾರಿ ಏನು ಅನ್ನೋದನ್ನ ಶ್ರೀ ರಾಮಾನುಜ ಪೀಠಾಧ್ಯಕ್ಷರಾದ ಮೇಲುಕೋಟೆಯ ಶ್ರೀ ಲಕ್ಷ್ಮೀ ತಾತಾಚಾರ್ಯರವರಿಂದ ಕೇಳಿ ತಿಳಿಯೋಣ. ಕ್ಷತ್ರಿಯರು ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂತಹ ಸ್ಥಾನದಲ್ಲಿ ಇದ್ದಂಥವರು. ಒಂದು ದೃಷ್ಟಿಯಲ್ಲಿ ನಾನು ಹೇಳ್ತೀನಿ, ಬ್ರಾಹ್ಮಣರಿಗಿಂತ ಮೇಲಿದ್ದಂಥವರು ಕ್ಷತ್ರಿಯರು. ನೀವೆಲ್ಲ ಚೆನ್ನಾಗಿರಬೇಕು. ನಾನೇನು ಹೇಳ್ತೀನಿ, ನೀವು ಕ್ಷತ್ರಿಯರು ಚೆನ್ನಾಗಿಲ್ಲದೆ ಇರೋದ್ರಿಂದ ನಾವೆಲ್ಲ ಚೆನ್ನಾಗಿಲ್ಲ. ಇವತ್ತು ನಿಮ್ಮ ಸ್ವಧರ್ಮವನ್ನು ಆಚರಣೆ ಮಾಡದೇ ಇದ್ದಿದ್ದರಿಂದ ಇಂತಹ ಒಂದು ಪರಿಸ್ಥಿತಿ ಬಂದಿರಬಹುದು ಎಂಬತಕ್ಕಂತಹ ಕಲ್ಪನೆಯನ್ನು ಮಾಡ್ಕೋಬಹುದಲ್ಲ ಒಂದು ದೃಷ್ಟಿಯಲ್ಲಿ. ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ ಯಶ್ರುತಿಸ್ಮೃತಿ ಸೂತ್ರಾಣಾಂ ಅಂತರ್ಜ್ವರಮಶೀಷಮತ್. ಕೃಷ್ಣ ಸ್ಪಷ್ಟವಾಗಿ ಏನು ಹೇಳ್ತಾನೆ, ಅವನಿಗಿಂತ ಶ್ರೇಷ್ಠವಾಗಿರ್ತಕ್ಕಂತಹ ಕ್ಷತ್ರಿಯರಿಲ್ಲ ಈ ಪ್ರಪಂಚದಲ್ಲಿ. ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಅಂತ ಹೇಳ್ತಾನೆ. ನಿಮ್ಮ ಸ್ವಧರ್ಮವನ್ನು ಆಚರಣೆ ಮಾಡದೇ ಇದ್ದಿದ್ದರಿಂದ ಇಂತಹ ಒಂದು ಪರಿಸ್ಥಿತಿ ಬಂದಿರಬಹುದು ಎಂಬತಕ್ಕಂತಹ ಕಲ್ಪನೆಯನ್ನು ಮಾಡ್ಕೋಬಹುದಲ್ಲ ಒಂದು ದೃಷ್ಟಿಯಲ್ಲಿ. ಆದ್ದರಿಂದ ಇಷ್ಟು ದಿವಸ ನಾವು ಹೀಗೆ ಮಾಡಿದ್ರಿಂದ ನಾವು ಅಧಃಪತನಕ್ಕೆ ಹೊರಟೋಗ್ಬಿಟ್ವಿ, ಹೀಗಾಯಿತು. ಕ್ಷತ್ರಿಯರು ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂತಹ ಸ್ಥಾನದಲ್ಲಿ ಇದ್ದಂಥವರು. ಒಂದು ದೃಷ್ಟಿಯಲ್ಲಿ ನಾನು ಹೇಳ್ತೀನಿ, ಬ್ರಾಹ್ಮಣರಿಗಿಂತ ಮೇಲಿದ್ದಂಥವ್ರು ಕ್ಷತ್ರಿಯರು. ಇವಾಗ ಬ್ರಾಹ್ಮಣ ಯಾವುದೇ ಅಭಿಪ್ರಾಯ ಹೇಳಿದ್ರು ಅದನ್ನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥವ್ನು ಇವನು. ಇವಾಗ ವಸಿಷ್ಠ ಮಹರ್ಷಿ ಕಾಡಿನಲ್ಲಿ ಇರ್ತಾ ಇದ್ರು, ಬೇಕು ಅಂದರೆ ಇವನು ದಶರಥ ಬೇಕು ಅಂತ ಹೇಳಿದ್ರು, ತಕ್ಷಣ ಬಂದು ಅವನಿಗೆ ಅಡ್ವೈಸ್ ಕೊಡ್ತಾ ಇದ್ರು. ಅಷ್ಟೇ ಕೆಲಸ ಅವರಿಗೆ. ಆದರೆ ಅವರೇನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಆದ್ದರಿಂದ ಕ್ಷತ್ರಿಯನೇ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು. ಆದ್ದರಿಂದ ಈ ಪ್ರಪಂಚವನ್ನು, ದೇಶವನ್ನು ರಕ್ಷಿಸ್ತಕ್ಕಂಥ ಭಾರ ನಿಮ್ಮ ಮೇಲಿದೆ. ಅದು ಸರಿಯಾಗಿ ಆ ಭಾರವನ್ನು ವಹಿಸೋದಕ್ಕೆ ನಾವೇನು ಮಾಡಬೇಕು, ನಾವು ಸಮರ್ಥರಾಗಬೇಕು. ಆ ದೃಷ್ಟಿಯಲ್ಲಿ ಈ ಧರ್ಮವನ್ನು ಅನುಷ್ಠಾನ ಮಾಡಿದ ಪಕ್ಷದಲ್ಲಿ ನಮಗೆ ಖಂಡಿತ ಫಲ ಸಿಗ್ಬೋದು. ಒಂದು ವೇಳೆ ಸಿಗದೇ ಇದ್ದರೂ ಪರವಾಗಿಲ್ಲ, ಆದರೆ ಅನುಷ್ಠಾನ ಮಾಡದೇ ಇದ್ದ ಪಕ್ಷದಲ್ಲಿ ಆಗ್ತಕ್ಕಂತಹ ಇಂಥ ತೊಂದರೆಗಳು, ಆಮೇಲೆ ನಮಗೆ ಏಳಿಗೆ ಇಲ್ಲದೆ ಇರತಕ್ಕಂಥದ್ದು, ನಮಗಿರ್ತಕ್ಕಂಥ ಇಂಥ ಅವಧಿಗಳೆಲ್ಲ ಹೋಗಬೇಕು ಎಂಬತಕ್ಕಂಥ ಒಂದು ದೃಷ್ಟಿಯಿಂದ ಹೇಳ್ತೀನಿ. ನೀವೆಲ್ಲ ಚೆನ್ನಾಗಿರಬೇಕು. ನಾನೇನು ಹೇಳ್ತೀನಿ, ನೀವು ಕ್ಷತ್ರಿಯರು ಚೆನ್ನಾಗಿಲ್ಲದೆ ಇರೋದ್ರಿಂದ ನಾವೆಲ್ಲ ಚೆನ್ನಾಗಿಲ್ಲ. ಇವತ್ತು ಬ್ರಾಹ್ಮಣ ಧರ್ಮ ನಾವು ಪಾಲಿಸೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಯಾತಕ್ಕೆ ಅಂತ ಹೇಳಿದ್ರೆ, ಕ್ಷತ್ರಿಯರು ಈ ಧರ್ಮವನ್ನು ಕಾಪಾಡ್ತಕ್ಕಂಥವ್ರು ಕ್ಷತ್ರಿಯರು. ಆದ್ದರಿಂದ ಮೊಟ್ಟ ಮೊದಲು ನೀವು ಧರ್ಮವನ್ನು ಕಾಪಾಡಿ. ನಿಮ್ಮ ಧರ್ಮವನ್ನು ನೀವು ಕಾಪಾಡಿದ ಪಕ್ಷದಲ್ಲಿ ನಾವೆಲ್ಲ ಚೆನ್ನಾಗಿರ್ಬೋದು. ವೈಶ್ಯರು ಚೆನ್ನಾಗಿರ್ಬೋದು, ಇವರ ಶೂದ್ರರು ಚೆನ್ನಾಗಿರ್ಬೋದು, ಎಲ್ಲ ಮೂರು ವರ್ಣಗಳು ಚೆನ್ನಾಗಿರುತ್ತೆ. ಆದ್ದರಿಂದ ಈ ಮೂರು ವರ್ಣಗಳನ್ನು ರಕ್ಷಿಸ್ತಕ್ಕಂಥ ಭಾರ ಕ್ಷತ್ರಿಯರ ಮೇಲಿದೆ. ಅವರು ಕರ್ತವ್ಯಹೀನರಾಗಿ ಅಥವಾ ಕರ್ತವ್ಯ ಶೂನ್ಯರಾಗಿ ತಮ್ಮ ತಮ್ಮ ಕರ್ತವ್ಯವನ್ನು ನಡೆಸ್ತಾ ಇದ್ದ ಪಕ್ಷದಲ್ಲಿ ಪ್ರಪಂಚ ನಾಶ ಆಗೋದ್ರಲ್ಲಿ ಸಂದೇಹ ಇಲ್ಲ. ಅವ್ರು ಮಾತ್ರ ನಾಶ ಆಗೋದಿಲ್ಲ, ನಾವೆಲ್ಲ ನಾಶ ಆಗ್ತೀವಿ. ಆದ್ದರಿಂದ ನೀವೆಲ್ಲ ಚೆನ್ನಾಗಿರಬೇಕು, ನೀವು ಚೆನ್ನಾಗಿ ಏಳಿಗೆಯಾಗಿ ಬರಬೇಕು. ಅದಕ್ಕೆ ಈ ಧರ್ಮವನ್ನು ಎಲ್ಲಾದರೂ ಒಂದು ಕಡೆ ಮೊದಲಾಗಿ ಚಿಕ್ಕದಾಗಿ ಆರಂಭಿಸೋಣ, ಕ್ರಮೇಣ ಅದನ್ನು ಬೆಳೆಸೋಣ ಎಂಬುದಾಗಿ ನನ್ನ ಅಭಿಪ್ರಾಯ. ಇಷ್ಟೇ ಅಲ್ಲ, ಕ್ಷತ್ರಿಯರ ಇನ್ನಷ್ಟು ವಿಚಾರಧಾರೆಗಳು ಮುಂದಿನ ಸರಣಿಯ ಸಂಚಿಕೆಗಳಲ್ಲಿ ಮೂಡಿಬರಲಿವೆ. ಅಲ್ಲಿವರೆಗೂ ನೀವು ಕ್ಷತ್ರಿಯ ಚಾನೆಲ್ ಅನ್ನು ನೋಡ್ತಾ ಇರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಲೈಕ್, ಕಮೆಂಟ್ ಹಾಗೂ ಶೇರ್ಗಳ ಮೂಲಕ ವ್ಯಕ್ತಪಡಿಸಿ. ಸದ್ಯದಲ್ಲೇ ಕೇಬಲ್ ಟಿವಿಲಿ ಕಾಣಿಸ್ಕೊಳ್ತೀವಿ ಅಂತ ಹೇಳ್ತಾ ಚಾನೆಲ್ ಅನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ಈಗಲೇ ಯೂಟ್ಯೂಬ್ನಲ್ಲಿ ಕ್ಷತ್ರಿಯ ಟಿವಿ ಓಪನ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ಗಳಿಗೆ ಬೆಲ್ ಬಟನ್ ಒತ್ತಿ.